ಚುನಾವಣೆ ವೇಳೆ ಭವಿಷ್ಯವನ್ನು ಕಟ್ಟಿಕೊಳ್ಳೋಕ್ಕೆ ಪಕ್ಷಾಂತರ ಆಗ್ತಾರೆ, ಯಾರು ಬರಬೇಕು ಇರಬೇಕು ಅನ್ನೋದನ್ನು ಪಕ್ಷ ತೀರ್ಮಾನ ಮಾಡುತ್ತೆ ಅಂತ ಆಪರೇಷನ್ ಹಸ್ತವನ್ನು ಈಗ ಸಮರ್ಥಿಸಿಕೊಂಡಿದ್ದಾರೆ ಸಚಿವ ಕೆ ಎನ್ ರಾಜಣ್ಣ. ಪಕ್ಷಕ್ಕೆ ಸೇರಿಸಿಕೊಳ್ಳೋಕ್ಕೆ ನಾವು ಎಲ್ಲ ರೀತಿಯ ವಿಚಾರವನ್ನು ಮಾಡ್ತೀವಿ, ಸ್ಥಳೀಯ ಮುಖಂಡರ ಅಭಿಪ್ರಾಯವನ್ನು ಕೇಳಿ ತದನಂತರ ನಮ್ಮ ಕಾರ್ಯವನ್ನು ನಾವು ಮಾಡ್ತೀವಿ ಅಂತ. ಸೊ ನಮ್ಮ ಪಕ್ಷದಲ್ಲಿರುವರು ನಿಷ್ಠಾವಂತರಿಗೆ ತೊಂದರೆ ಆಗಬಾರದು, ಆ ರೀತಿ ನಾವು ನೋಡ್ಕೊಳ್ತೀವಿ. ಸೊ ಎಲ್ಲರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಬೇರೆಯವರ ಬಗ್ಗೆ ಅಥವಾ ಬೇರೆಯವರ ಬಗ್ಗೆ ವಿಚಾರ ಮಾಡ್ತೀವಿ, ಆಮೇಲೆ ನಾವು ಸೇರ್ಪಡೆಯನ್ನು ಮಾಡ್ತೀವಿ ಅಂತ ಹೇಳಿಕೆನ ಕೊಟ್ಟಿದ್ದಾರೆ. ಕೂಡ ಅಲ್ಲಿನ ಸ್ಥಳೀಯವಾಗಿ ಅವ್ರ ಬಗ್ಗೆ ನಮ್ಮ ಪಕ್ಷದಲ್ಲಿ ಯಾವ ರೀತಿ ಅಭಿಪ್ರಾಯಗಳಿದ್ದಾವೆ ಅದನ್ನು ಕೂಡ ಪರಿಗಣನೆಗೆ ಇಟ್ಕೊಂಡು ತೀರ್ಮಾನ ಪಕ್ಷದಲ್ಲಿ ಮಾಡ್ತಾರೆ. ನೋಡಿ, ಕಾಂಗ್ರೆಸ್ನಿಂದ ಯಾರೂ ಹೋಗೋದಿಲ್ಲ, ಹೋಗ್ತೀರಿ ಅಂತ ಯಾರಾದರೂ ಹೇಳಿದ್ರೆ ಅವರು ಹುಚ್ಚದಷ್ಟ, ಯಾರೂ ಹೋಗೋದಿಲ್ಲ, ಯಾರನ್ನೂ ಹಿಡಿದಿಟ್ಕೊಳ್ಳೋ ಅವಶ್ಯಕತೆಯೂ ಇಲ್ಲ. ಕಾಂಗ್ರೆಸ್ನಲ್ಲಿ ಅಧಿಕಾರ ಇಲ್ಲದೇ ಇದ್ದಾಗ, ವಿರೋಧ ಪಕ್ಷದಲ್ಲಿದ್ದಾಗ ಕಾಂಗ್ರೆಸ್ ಪಕ್ಷದಲ್ಲಿ ಇದ್ದು ಅಧಿಕಾರ ಇರೋವಂಥ ಕಾಲದಲ್ಲಿ ಯಾರಾದರೂ ಬಿಟ್ಟೋಗ್ತಾರ? ಆದ್ದರಿಂದ ಇಡೀ ಯಾರನ್ನೋ ಹಿಡಿದಿಟ್ಕೊಳ್ಳೋಕ್ಕೋಸ್ಕರ ಮಾಡ್ತಿದ್ದಾರೆ ಅಂತಕ್ಕಂಥದ್ದು ಅವೆಲ್ಲ ಶುಭಸು. ಆದ್ದರಿಂದ ಪ್ರತಿ ಕ್ಷಣದ ಸುದ್ದಿಗಾಗಿ ಜೀ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.